ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ಟಿಶ್ಯೂ ಪೇಪರ್ ಥರ ಇರುವಂತಹ ಬ್ಲೌಸ್ ಪೀಸ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡೋದು ತೋರಿಸ್ತಾ ಇದ್ದೀನಿ, ಮತ್ತು ನಾರ್ಮಲ್ ಪೈಪಿಂಗ್ ಕೊಡೋದು ಎರಡೂ ಥರನೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಗೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ, ನೆಕ್ಕಿಗೆ ನಾರ್ಮಲ್ ಪೈಪಿಂಗನ್ನು ಕೊಡ್ತೀನಿ. ಯಾವ ಎರಡನ್ನೂ ಕೂಡ ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ನಾವೇನು ಮಾಡಬೇಕಾಗತ್ತೆ, ಮೇಯ್ನ್ ಫ್ಯಾಬ್ರಿಕ್ ಏನಿರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ. ಒಂದು ಕಾಲು ಇಂಚಷ್ಟಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಂದ್ಬಿಡಿ. ಒಂದು ಸೈಡೆಡ್ ಫೂಟನ್ನೇ ಹಾಕ್ಕೋಬೇಕಾಗತ್ತೆ ನೀವು, ಒಂದು ಸೈಡೆಡ್ ಫೂಟನ್ನು ಹಾಕ್ಬೇಕಾಗತ್ತೆ. ಇಲ್ಲ ಅಂದರೆ ನೀವು ಕ್ಲೀನಾಗಿ ಬರಲ್ಲ ಪೈಪಿಂಗು. ನೋಡಿ, ಈ ರೀತಿ ನೀಟಾಗಿ ಎಡ್ಜಿಗೆ ಹೊಲ್ಕೊಂಬಿಡಿ ಪೈಪಿಂಗ್ ಮಾಡೋದಕ್ಕೆ. ತುಂಬಾ ಈಸಿ ಥ್ರೆಡ್ ಪೈಪಿಂಗ್ ಮಾಡೋದು, ತುಂಬ ಕಷ್ಟ ಅಂದ್ಕೊಂಡಿರ್ತೀರ. ತುಂಬ ಜನ ನನಗೆ ಪೈಪಿಂಗ್ ಮಾಡೋದನ್ನು ತೋರಿಸಿ ಅಂತ ಕೇಳ್ತೀರಾ. ನಾನು ಹೇಳ್ತೀನಿ, ಪೈಪಿಂಗ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಅಂತ. ಹಂಗೂ ರಿಕ್ವೆಸ್ಟ್ ಮಾಡಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಈ ಥರ ಹೊಲ್ಕೊಂಬಿಡಿ ಫಸ್ಟು ಸ್ಟಾರ್ಟಿಂಗ್. ಈಗ ಇದನ್ನು ಇದ್ರ ಮೇಲೆ ಲೈನಿಂಗ್ ಇಕ್ಬಿಟ್ಟು ಸ್ಟಿಚ್ ಮಾಡಿಬಿಟ್ರೆ ಥ್ರೆಡ್ ಪೈಪಿಂಗ್ ಮುಗೀತು. ಇದನ್ನು ನೆಕ್ಕಿಗೂ ಕೊಡ್ಬೋದು, ಬ್ಯಾಕಿಗೂ ಕೊಡ್ಬೋದು, ತೋಳಿಗೂ ಕೊಡ್ಬೋದು, ಮತ್ತು ಬೆನ್ನಿನ ಹಿಂಭಾಗ ಇಷ್ಟಕ್ಕೆ ನೀವು ಎಲ್ಲ ಕಡೆಗೂ ನೀವು ಆರಾಮಾಗಿ ಈ ಥ್ರೆಡ್ ಪೈಪಿಂಗನ್ನು ಕೊಡ್ಬೋದು. ನಾನು ಇಲ್ಲಿ ಎರಡು ಥರ ತೋರಿಸ್ತಾ ಇರೋದ್ರಿಂದ ನೋಡಿ, ಫಿನಿಷಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಬರುತ್ತೆ. ಇಲ್ಲಿ ಕಾಂಟ್ರಾಸ್ಟ್ ಕೊಡ್ತಾ ಇದ್ದೀನಿ, ಸಿಲ್ವರ್ ಗ್ರೇ ಇರೋದ್ರಿಂದ, ಸಿಲ್ವರ್ ಗ್ರೇ ಕಲರು ಸ್ಲೀವ್ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀನಿ. ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನೀವು ಅಷ್ಟೇ ಕಾಂಟ್ರಾಸ್ಟ್ ನೋಡಿಬಿಟ್ಟು ಪೈಪಿಂಗನ್ನು ಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಇಟ್ಬಿಟ್ಟು ನಾವು ಒಂದು ಸೈಡೆಡ್ ಫೂಟ್ ಹಾಕೋದ್ರಿಂದ, ಸಿಂಗಲ್ ಸೈಡ್ ಫೂಟ್ ಹಾಕೋದ್ರಿಂದ ಎಷ್ಟು ಅನುಕೂಲ ಅಂದರೆ, ನಾವು ತುಂಬ ಸ್ಟ್ರೆಸ್ ಎಲ್ಲ ಬೀಳಂಗಿಲ್ಲ. ಪೈಪಿಂಗ್ ಬಂದೈತೋ ಸರಿ ಇಲ್ವೋ ಅಂತ ಕರೆಕ್ಟೇ ಇರುತ್ತೆ. ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಿರಲ್ಲ. ಪೈಪಿಂಗ್ ಕರೆಕ್ಟಾಗಿ ಹೊಲ್ಕೊಳ್ಳಿ ಫಸ್ಟು. ನೀವು ಒಳ್ಳೆ ಪೈಪಿಂಗ್ ಇದನ್ನು ತಗೊಂಡ್ರೆ, ಒಂದು ಫೂಟನ್ನು ತೆಗೆದುಕೊಂಡ್ರೆ ನಿಮ್ಗೆ ಆರಾಮಾಗಿ ಥ್ರೆಡ್ ಪೈಪಿಂಗನ್ನು ಡಿಸೈನ್ಗಳಿಗೂ ಮಾಡ್ಬೋದು, ಮತ್ತು ಸ್ಲೀವ್ಗೆ. ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಕೊಡೋದು, ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಕಿಗೆ ನಾರ್ಮಲ್ ಪೈಪಿಂಗ್ ಕೊಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಇಲ್ಲಿ ನಾನು ಬ್ಲ್ಯಾಕ್ ಕಲರ್ದು ಪಟ್ಟಿಯನ್ನು ಕಟ್ ಮಾಡಿಕೊಂಡು 1.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ ಫೋಲ್ಡ್ ಮಾಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಎಕ್ಸ್ಟ್ರಾ ಅಕಸ್ಮಾತ್ ಇತ್ತು ಅಂದರೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ನಾನು ಇಲ್ಲಿ ಇಟ್ಕೊಂಡು ಎಡ್ಜಿಗೆ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ನೀವು ಫ್ರಂಟಿಂದ ಬೇಕಾದರೂ ಇಟ್ಕೊಂಡು ಹೊಲಿಬೋದು, ಬ್ಯಾಕ್ ಇಟ್ಕೊಂಡು ಫ್ರಂಟಿಗೆ ಬೇಕಾದ್ರೂ ತೊಗೊಬೋದು. ಇದನ್ನು ಪೈಪಿಂಗ್ ಬಟ್ಟೆಯನ್ನು ನಾನು ಮೇಲೆ ಇಟ್ಕೊತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಎರಡೂ ಲೇಯರ್ಗಳು ಅಂದರೆ ಏನು, ನನ್ನ ಕರ್ವು ಯಾವ ರೀತಿ ಕರ್ವ್ ಇರತ್ತವ ಯಾವ ರೀತಿ ಇಟ್ಕೊತೀನಿ ಅಂತ ನೋಡಿ ಅದೇ ಥರನೇ ನೀವು ಕರ್ವ್ ಬರಬೇಕು. ಇಲ್ಲಾಂದರೆ ಫಿನಿಷಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಮೂಲೆಗಳೇನಿರ್ತವೆ ಅವು ಇಟ್ಕೊಂಡು ಕೊಟ್ಕೊಂಬನ್ನಿ. ತುಂಬಾ ಈಸಿ ಫ್ರೆಂಡ್ಸ್ ಪೈಪಿಂಗ್ ಮಾಡೋದು, ನೀವೆಲ್ಲ ಅಂದ್ಕೊಂಬಿಟ್ಟಿರ್ತೀರ ಕಷ್ಟ ಅನ್ನೋ ಅಂತ. ತುಂಬಾ ಈಸಿ ನೋಡಿ, ಹಿಂಗೆ ಇಟ್ಕೊಂಡು ನಿಮ್ಗೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ನಾವು ಪೈಪಿಂಗನ್ನು ಆರಾಮಾಗಿ ಮಾಡ್ಕೊಂಬರ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ಪರ್ಫೆಕ್ಟಾಗಿ ಎರಡು ರೀತಿ ಪೈಪಿಂಗ್ ಮಾಡೋದು ಬ್ಲೌಸ್ಗಳಿಗೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಕಲೀರಿ ಅಂತ ಹೇಳ್ತೀನಿ ಅಷ್ಟೇ, ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಆದಷ್ಟು ಕಲೀರಿ. ಇದು ಟಿಶ್ಯೂ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನಾನು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಬ್ಲೌಸ್ ಸ್ಟಿಚ್ಚು ಇಲ್ಲಾಂದ್ರೆ ಏನಾಗುತ್ತೆ, ಕುಪ್ಪೆ ಬಂದಂಗೆ ಆಗುತ್ತೆ. ಕರೆಕ್ಟಾಗಿ ನಾನು ಏನಾದರೂ ಸ್ಟಿಚ್ ಮಾಡಲಾದ್ರೆ ಕುಪ್ಪೆ ಬರುತ್ತೆ ಇದು ಬಟ್ಟೆ.
ನೀಟಾಗಿ ಸ್ಟಿಚ್ ಮಾಡಬೇಕು. ನೋಡಿದ್ರಲ್ವ ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಪೈಪಿಂಗ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.